ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರ ಸಮರ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರ ಸಮರ, ರಾಜ್ಯಕ್ಕೆ ಮತ್ತೆ ಮುನ್ನಡೆ. ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರಕ್ಕೆ ಸಮರ ನಡೆದಿರುವಂಥದ್ದು, ಸುಪ್ರೀಂನಲ್ಲಿ ಮತ್ತೆ ರಾಜ್ಯಕ್ಕೆ ಮುನ್ನಡೆ. ಬರ ಅಧ್ಯಯನ ವರದಿ ಸಲ್ಲಿಸುವಂತೆ ಕೇಂದ್ರಕ್ಕೆ ಸುಪ್ರೀಂ ಸೂಚನೆ. ಪರಿಹಾರದ ಮೊತ್ತ ಕಡಿಮೆ ಆಗಿದೆ, ಇದು ಅಸಮಂಜಸ. ಕೇಂದ್ರದ ವಿರುದ್ಧ ಕರ್ನಾಟಕ ಸರ್ಕಾರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಕರ್ನಾಟಕದ ಪರ ಕಪಿಲ್ ಸಿಬಲ್ ವಾದವನ್ನ ಮಂಡನೆ ಮಾಡಿದ್ದಾರೆ. ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಪರಿಹಾರವನ್ನ ಬಿಡುಗಡೆ. ಕೇಂದ್ರ ಸರ್ಕಾರದ AGR ವೆಂಕಟರಮಣ ಸಮರ್ಥನೆ ಮಾಡಿಕೊಂಡಿದ್ದಾರೆ ಈ ಒಂದು ವಿಚಾರವನ್ನು ವೆಂಕಟರಮಣಿಯವರು. ವರದಿಯ ಪ್ರತಿಯನ್ನ ಕೋರ್ಟ್ ಮುಂದಿಡಲಿ ಅಂತ ಸಿಬಲ್ ಹೇಳಿದ್ದಾರೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ನೋಡಿ, ಬರ ಪರಿಹಾರ ಅನ್ನುವಂಥದ್ದು ಕಡಿಮೆ ಬಂದಿದೆ ಅನ್ನೋಂಥ ವಿಚಾರಕ್ಕೆ ನೋಡ್ತಾ ಇದ್ವಿ ಮೊನ್ನೆ ತಾನೇ, ಈ ಪ್ರೊಟೆಸ್ಟ್ಗಳನ್ನ ಕೂಡ ಮಾಡಲಾಯಿತು. ಕೇಳಿರುವಂಥದ್ದು 18 ಸಾವಿರ ಕೋಟಿ ಅಂದರೆ ಈ ನಮ್ಮ ರಾಜ್ಯಕ್ಕೆ ಆಗಿರುವಂಥ ಒಂದು ಲಾಸ್ ಅಂತ ಹೇಳ್ತಾ ಇದ್ರು. ಆದರೆ ನಮಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು 3,425,000 ಕೋಟಿ ಮಾತ್ರ. ಕೇಳಿರುವಂಥ ಮೊತ್ತವೇ ಬೇರೆ, ಕೊಟ್ಟಿರುವಂಥದ್ದೇ ಬೇರೆ ಅಂತ ಪ್ರೊಟೆಸ್ಟನ್ನು ಕೂಡ ಮಾಡಲಾಯಿತು. ಈಗ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂಥದ್ದು ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ವರದಿಯನ್ನು ಕೊಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ ಕೇಂದ್ರದ ವಿರುದ್ಧ ಕರ್ನಾಟಕ ಸರ್ಕಾರ. ಇದು ಅಸಮಾಧಾನವಾಗಿರುವಂಥ ಪರಿಹಾರ, ಈ ಪರಿಹಾರ ಬೇಕಾಗಿರಲಿಲ್ಲ ಅನ್ನುವಂಥ ವಾದವನ್ನು ಮಾಡಿತು. ಇನ್ನು ಈ ಬರ ಪರಿಹಾರವನ್ನು ಸಮರ್ಥನೆ ಮಾಡಿಕೊಂಡಿದ್ರು ವೆಂಕಟರಮಣಿ. ವರದಿಯ ಪ್ರತಿಯನ್ನು ಕೋರ್ಟ್ ಮುಂದಿಡೋದಕ್ಕೆ ಸಿಬಲ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸೋಮವಾರಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿದೆ.